ಹಲೋ ಸ್ಟೂಡೆಂಟ್ಸ್, ನಾನು ಅರ್ಷಿಯಾನಾಸ್. ತಮಗೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತು ನಾನು 10ನೇ ತರಗತಿಯ ಕರ್ನಾಟಕ ರಾಜ್ಯ ಗಣಿತ ಪಠ್ಯಪುಸ್ತಕದಲ್ಲಿರುವ 6ನೇ ಘಟಕ ರಚನೆಗಳು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಘಟಕದಲ್ಲಿ ಅಭ್ಯಾಸ 6.1ರಲ್ಲಿರುವ ಮೊದಲನೇ ಸಮಸ್ಯೆಯನ್ನು ನಾವು ಇವತ್ತು ಬಿಡಿಸೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು 5:8 ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ. ಇದು ನಮಗೆ ಕೊಟ್ಟಿರತಕ್ಕಂಥ ಸಮಸ್ಯೆಯಾಗಿದೆ. ಈ ಸಮಸ್ಯೆಯನ್ನು ನಾವು ಸರಳವಾಗಿ ಹೇಗೆ ಬಿಡಿಸಬಹುದೆಂಬುದನ್ನು ಹಂತ ಹಂತವಾಗಿ ತಿಳಿಯೋಣ. ಸೊ ಪ್ರಶ್ನೆಯ ಪ್ರಕಾರ ನಾವು ಮೊದಲು 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಬೇಕು. ಸೊ ಸ್ಕೇಲ್ ಸಹಾಯದಿಂದ 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ. ಎಕ್ಸಾಕ್ಟ್ಲಿ ಇದು 7.6 ಸೆಂಟಿಮೀಟರ್ಗೆ ಸಮವಾಗಿರಬೇಕು. ಇದಕ್ಕೆ ಎ ಮತ್ತು ಬಿ ಎಂದು ಹೆಸರಿಸಿ. ಸೊ ನೆಕ್ಸ್ಟ್, ಎ ಬಿ ರೇಖೆಯೊಂದಿಗೆ ಲಘು ಕೋನ ಉಂಟಾಗುವ ಹಾಗೆ ಒಂದು ಕಿರಣವನ್ನು ಎಳೆಯಿರಿ. ಈ ಕಿರಣ ಎ ಎಕ್ಸ್ ಆಗಿರಲಿ. ಸೊ ಈ ಎ ಎಕ್ಸ್ ಕಿರಣ ಎ ಬಿ ರೇಖೆಯೊಂದಿಗೆ ಒಂದು ಲಘು ಕೋನ ಉಂಟು ಮಾಡ್ತಾ ಇದೆ. ಲಘು ಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ಸೊ ಇದಕ್ಕೆ ಯಾವುದೇ ನಿರ್ದಿಷ್ಟ ಅಳತೆ ಇಲ್ಲ. ಸೊ ನಿಮ್ಮ ಅಂದಾಜಿನ ಪ್ರಕಾರ ಲಘು ಕೋನ ಇರುವ ಹಾಗೆ ನೀವು ಒಂದು ಕಿರಣವನ್ನು ಎಳಿಬೇಕು. ಓಕೆ. ಸೊ ಈಗ ನೆಕ್ಸ್ಟ್, ನಾವು ಈ ಎ ಬಿ ರೇಖೆಯನ್ನು 5:8 ಪ್ರಮಾಣದಲ್ಲಿ ವಿಭಾಗಿಸಬೇಕಾಗಿದೆ. ಸೊ ಯಾವುದೇ ಅನುಪಾತ ಆಗಿರಲಿ, ಫಸ್ಟ್ ನಾವು ಇದಕ್ಕೆ ಪ್ಲಸ್ ಮಾಡಬೇಕು. ಇಲ್ಲಿ 5 + 8 ಎಷ್ಟು? 13 ನಮಗೆ ಸಿಗುತ್ತದೆ. ಸೊ ಈಗ ನಾವು ಈ ಎ ಬಿಂದುವಿನಿಂದ ಆರಂಭಿಸಿ ಈ ಎ ಎಕ್ಸ್ ಕಿರಣದ ಮೇಲೆ ಸಮ ದೂರದಲ್ಲಿರುವ 13 ಬಿಂದುಗಳನ್ನು ಗುರುತಿಸಬೇಕು. ಅರ್ಥ ಆಯ್ತಾ ಮಕ್ಕಳೇ? ಸೊ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಮಾಣ ಇಲ್ಲಿ 5:8 ಆಗಿದೆ. ಸೊ ಇದಕ್ಕೆ ನಾವು ಪ್ಲಸ್ ಮಾಡಿದರೆ 13 ನಮಗೆ ಸಿಗುತ್ತದೆ. ಸೊ ಎ ಬಿಂದುವಿನಿಂದ ಆರಂಭಿಸಿ ನಾವು ಸಮ ದೂರದಲ್ಲಿರುವ ಈ ಎ ಎಕ್ಸ್ ಕಿರಣದ ಮೇಲೆ 13 ಬಿಂದುಗಳನ್ನು ಗುರುತಿಸಬೇಕು. ಅದು ಯಾವ ರೀತಿ ಗುರುತಿಸಬೇಕನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಯಾವುದೇ ಸೂಕ್ತ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಎ ಬಿಂದುವನ್ನು ಕೇಂದ್ರವಾಗಿರಿಸಿ ಈ ಎ ಎಕ್ಸ್ ಕಿರಣದ ಮೇಲೆ ಬಿಂದುಗಳನ್ನು ಗುರುತಿಸಿ. 1, 2, 3, 4, 5, 6, 7, 8, 9, 10, 11, 12, 13. ಟೋಟಲ್ ಆಗಿ ನಮಗೆ 13 ಬಿಂದುಗಳು ಬೇಕು, ಅಂದರೆ 13 ಬಿಂದುಗಳು ಬೇಕು. ಇದಕ್ಕೆ A1, A2, A3 ಈ ರೀತಿ A13ರವರೆಗೆ ಹೆಸರಿಸಿ. ಈಗ ನಾವೇನು ಮಾಡಿದ್ದೀವಿ, ಈ ಕೊಟ್ಟಿರ್ತಕ್ಕಂಥ ಅನುಪಾತವನ್ನು ಪ್ಲಸ್ ಮಾಡಿದ್ದೀವಿ. ಇಲ್ಲೇ ನಮಗೆ ಸಿಗುವ ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಇಲ್ಲಿ ಎ ಬಿಂದುವಿನಿಂದ ಆರಂಭಿಸಿ ಸಮದೂರದಲ್ಲಿ ಬಿಂದುಗಳನ್ನು ಗುರುತಿಸಬೇಕು. ಈಗ ನೆಕ್ಸ್ಟ್, ಈ ಕೊನೆಯ ಬಿಂದು ಅಂದರೆ A13 ಬಿಂದು ಮತ್ತು ಬಿ ಬಿಂದುವನ್ನು ಸೇರಿಸಬೇಕು. ಸೊ ನೆಕ್ಸ್ಟ್, ಈ ಅನುಪಾತದಲ್ಲಿ ಮೊದಲನೇ ಸಂಖ್ಯೆ 5 ಆಗಿದೆ. ಸೊ 5ನೇ ಬಿಂದುವಿನಿಂದ ಅಂದರೆ 1, 2, 3, 4, 5 ಎ ಫೈವ್ ಬಿಂದುವಿನಿಂದ ನಾವು ಒಂದು ರೇಖೆಯನ್ನು ಎಳಿಬೇಕು. ಆ ರೇಖೆ A13 B ರೇಖೆಗೆ ಸಮಾಂತರವಾಗಿರಬೇಕು. ಸಮಾಂತರ ರೇಖೆಗಳು. ಓಕೆ. ಸೊ ಈ ರೇಖೆಗೆ
ಸಮಾಂತರವಾಗಿ ಹೇಗೆ ರೇಖೆಯನ್ನು ಎಳೆಯಬಹುದೆಂಬುದನ್ನು ನಾವೀಗ ಕಲಿಯೋಣ. ಸೊ ನಮಗೆ ಎ ಫೈವ್ ಬಿಂದುವಿನಲ್ಲಿ ಎ ಥರ್ಟೀನ್ ಬಿಗೆ ಸಮಾಂತರವಾಗಿರುವ ಒಂದು ರೇಖೆ ಬೇಕು. ಅದಕ್ಕೋಸ್ಕರ ಯಾವುದೇ ಒಂದು ಸೂಕ್ತ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಎ ಥರ್ಟೀನ್ ಬಿಂದುವನ್ನು ಕೇಂದ್ರವಾಗಿರಿಸಿ ಈ ರೀತಿ ಕಂಸವನ್ನು ಎಳೆಯಿರಿ. ಓಕೆ, ಇದೇ ತ್ರಿಜ್ಯದಿಂದ ಈ ಎ ಫೈವ್ ಬಿಂದುವನ್ನು ಕೇಂದ್ರವಾಗಿರಿಸಿ, ಯಾಕೆಂದರೆ ನಮಗೆ ಎ ಫೈವ್ನಲ್ಲಿ ಒಂದು ಸಮಾಂತರ ರೇಖೆ ಬೇಕು. ಸೊ ಎ ಫೈವ್ ಬಿಂದುವನ್ನು ಕೇಂದ್ರವಾಗಿರಿಸಿ ಒಂದು ಕಂಸವನ್ನು ಎಳೆಯಿರಿ. ಓಕೆ, ಸೊ ಈ ಎರಡು ರೇಖೆಗಳ ನಡುವಿನ ಕೋನವನ್ನು ಅಳತೆ ಮಾಡಿ. ಈ ರೀತಿ ಈ ಬಿಂದುವಿನಿಂದ ಈ ಕಂಸವನ್ನು ಕತ್ತರಿಸಿ. ಕೇರ್ಫುಲ್ ಆಗಿ ಮಕ್ಕಳೇ, ನಾನಿಲ್ಲಿ ಈ ರೇಖೆ ಮತ್ತು ಮೊದಲಿನ ಕಂಸವನ್ನು ಎಲ್ಲಿ ಛೇದಿಸಿದೆ ಆ ಬಿಂದುವಿನಿಂದ ಈ ಕಂಸವನ್ನು ಕಟ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಎ ಫೈವ್ ಇಂದ ಈ ಕಂಸಗಳು ಪರಸ್ಪರ ಛೇದಿಸುವ ಬಿಂದುವಿನಿಂದ ಒಂದು ರೇಖೆಯನ್ನು ಎಳೆಯಿರಿ. ಈ ರೇಖೆ ಎ ಬಿ ರೇಖೆಗೆ ಸಂಧಿಸುತ್ತದೆ. ಸೊ ಈ ಸಿ ಬಿಂದು ಎ ಬಿ ರೇಖಾಖಂಡವನ್ನು 5:8 ಪ್ರಮಾಣದಲ್ಲಿ ವಿಭಾಗಿಸ್ತಾ ಇದೆ. ಸೊ ಸ್ಕೇಲ್ ಸಹಾಯದಿಂದ ನಾವು ಇದನ್ನು ಅಳತೆ ಮಾಡಿದಾಗ ಈ ಎ ಸಿ 2.9 ಸೆಂಟಿಮೀಟರ್ ಆಗಿದೆ, ಸಿ ಬಿ 4.7 ಸೆಂಟಿಮೀಟರ್ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಈ 7.6 ಸೆಂಟಿಮೀಟರ್ ಇರುವ ಎ ಬಿ ರೇಖಾಖಂಡವನ್ನು ನಾವು 5:8 ಪ್ರಮಾಣದಲ್ಲಿ, ಅಂದರೆ ಇಲ್ಲಿ ಎ ಇಂದ ಎ ಫೈ 5 ಭಾಗ, ಸೊ ಎ ಸಿ 5 ಭಾಗ, ಒಟ್ಟು ನಮಗೆ 13 ಇದೆ, ಇಲ್ಲಿ 13 ಭಾಗಗಳಿವೆ. ಸೊ 5 ಭಾಗಗಳು ಹೋದರೆ ಎಷ್ಟು ಉಳಿತು, ಇಲ್ಲಿ 8 ಭಾಗ. ಸೊ ಇದು 8. ಸೊ ಈ ರೇಖಾಖಂಡವನ್ನು ನಾವು 5:8 ಪ್ರಮಾಣದಲ್ಲಿ ವಿಭಾಗಿಸಿದ್ದೀವಿ. ಮತ್ತು ಎ ಸಿಯ ಅಳತೆ 2.9 ಸೆಂಟಿಮೀಟರ್, ಬಿ ಸಿ ಅಳತೆ 4.7 ಸೆಂಟಿಮೀಟರ್, ಟೋಟಲ್ ಆಗಿ ಎಷ್ಟು ಬರಬೇಕು, 7.6 ಸೆಂಟಿಮೀಟರ್, ಅದು ಎ ಬಿಯ ಉದ್ದ. ಓಕೆ, ಇದು ನಮ್ಮ ರಚನೆ ಕಂಪ್ಲೀಟ್ ಆಗಿದೆ. ಈ ರಚನೆಗೆ ನಾವು ಸಮರ್ಥನೆಯನ್ನು ಬರೆಯೋಣ. ಸೊ ತ್ರಿಭುಜ ಎ ಎ ಫೈವ್ ಸಿ ಮತ್ತು ಎ ಎ ಥರ್ಟೀನ್ ಬಿಯಲ್ಲಿ ಎ ಫೈವ್ ಸಿ ಎ ಥರ್ಟೀನ್ ಬಿಗೆ ಸಮಾಂತರವಾಗಿದೆ. ಸೊ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಅಥವಾ ಥೇಲ್ಸ್ ಪ್ರಮೇಯದ ಪ್ರಕಾರ ನಾವು ಹೀಗೆ ಬರೆಯಬಹುದು, ಎ ಸಿ ಬೈ ಸಿ ಬಿ ಈಕ್ವಲ್ ಟು ಎ ಎ ಫೈ ಬೈ ಎ ಫೈ ಎ ಥರ್ಟೀನ್. ಓಕೆ, ಎ ಇಂದ ಎ ಫೈ ಎಷ್ಟು ಭಾಗ, 5 ಭಾಗ ಆಗಿದೆ. ಸೊ ಎ ಫೈ ಟು ಎ ಥರ್ಟೀನ್ ಎಷ್ಟು ಭಾಗ, 8 ಭಾಗ ಇದೆ. ಸೊ ಎ ಸಿ ಬೈ ಸಿ ಬಿ ಈಕ್ವಲ್ ಟು 5:8. ಎ ಸಿ ಅನುಪಾತ ಸಿ ಬಿ ಈಕ್ವಲ್ ಟು 5:8 ಆಗಿದೆ. ಓಕೆನಾ ಮಕ್ಕಳೇ, ಈ ಸಿ ಬಿಂದು ಎ ಬಿ ರೇಖೆಯನ್ನು 5:8 ಪ್ರಮಾಣದಲ್ಲಿ ವಿಭಾಗಿಸ್ತಾ ಇದೆ. ಸೊ ಇದು ನಮಗೆ ಬೇಕಾಗಿರುವ ಸಮರ್ಥನೆ. ಈ ರಚನೆ ನಿಮಗೆ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಸೊ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದೇ ಅಭ್ಯಾಸದಿಂದ 2ನೇ ಸಮಸ್ಯೆಯನ್ನು ಬಿಡಿಸೋಣ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.